ಮಾಧ್ಯಮದ ವರ್ಗಕ್ಕೂ ವಂದಿಸುತ್ತಾ ನಾವು ಜಾತ್ಯಾತೀತ ಜನತಾ ದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು 35 ವರ್ಷದಿಂದ ಪಕ್ಷದ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಸಕ್ರಿಯವಾಗಿ ಭಾಗಿಸಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತಿನ ದಿನ ನಮ್ಮ ಅಳಿಲನ್ನು ನಿಮ್ಮ ಮಾಧ್ಯಮದ ಮೂಲಕ ಹೇಳಿಕೊಳ್ಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಏನು ಅಂದ್ರೆ ನಮ್ಮ ಪಕ್ಷ ತುಂಬಾ ಸಕ್ರಿಯವಾಗಿ ತುಂಬಾ ಸುದೃಢವಾಗಿ ಯಾವುದೇ ಸ್ವಾಭಿಮಾನಕ್ಕೆ ಧಕ್ಕೆ ಇಲ್ಲದಿರ ಯಾವುದೇ ಆಮಿಷಗಳಿಗೆ ಒಳಗಾಗದಿರ ಬಂದಿರುವಂತ ಪಕ್ಷ ಯಾರೇ ಬಂದರೂ ಕೂಡ ನಾವು ಸ್ವಾಗತವನ್ನು ಕೋರುವಂತ ಪಕ್ಷ ಇರುವಂತವರನ್ನ ಕಡೆಗಣಿಸಿ ಆಸೆ ತಿಸ್ಕೊಳ್ಳುವಂತ ಪಕ್ಷ ನಮ್ದಲ್ಲ ಇವಾಗ ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷ 1994ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂತು ಮಾನ್ಯ ಆಲಂಗೂರು ಸೀನಣ್ಣ ಅವರು ಮೊಟ್ಟಮೊದಲ ಬಾರಿಗೆ ಜನತಾದಳ ಚಕ್ರದ ಗುರುತಿನ ಮೇಲೆ ನಮ್ಮ ಶಾಸಕರಾಗಿ ಬಂದರು ಆಗಿನ ಕಾಲಕ್ಕಿಂತ ಈಗಿನ ಕಾಲದವರೆಗೂ ನಮ್ಮ ಪಕ್ಷದಲ್ಲಿ ಬೇರೆಯವರು ಎಷ್ಟೆಷ್ಟೇ ಆಸೆ ಆಮಿಷಗಳಿಗೂ ಒಳಗಾಗಿ ಆಸೆಗಳು ಬಿಟ್ಟು ಯಾರು ಹೋಗದಿರಾ ಸಕ್ರಿಯವಾಗಿದ್ದಾರೆ ಅಂತವರು ಕೆಲವು ಸಂದರ್ಭಗಳಲ್ಲಿ ಕೆಲವು ಸರಿ ಕೋಪತಾಪಗಳಿಂದ ಪಕ್ಷವನ್ನು ಬಿಟ್ಟು ಸ್ವಲ್ಪ ತಟಸ್ಥವಾಗಿದ್ದಾರೆ ಅಂತವರನ್ನ ಮನವೊಲಿಸೋದು ಬಿಟ್ಟು ಅಂತವರ ಮನೆಗೆ ಹೋಗಿ ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಡು ಬರೋವನ್ನು ಬಿಟ್ಟು ಎಲ್ಲ ಪಕ್ಷದ ಅಧಿಕಾರದಲ್ಲಿ ಇದ್ದು ಅಧಿಕಾರನ ಅನುಭವಿಸಿಕೊಂಡು ಎಲ್ಲ ಅಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಿ ಪಕ್ಷದಲ್ಲಿ ಇರುವಂಥ ಎಲ್ಲ ಇದನ್ನು ಸದೃಢವಾಗಿ ಅನುಭವಿಸಿ ನಿನ್ನೆ ಮೊನ್ನೆವರೆಗೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಿರುವಂತಹ ಅವ್ರನ್ನ ಬಂದಾಗ ನಾವು ಸ್ವಾಗತ ಮಾಡ್ತೀವಿ ನಾವು ಸ್ವಾಗತ ಮಾಡೋವೇ ಅವ್ರನ್ನ ಕಡೆಗಣಿಸೋದಲ್ಲ ಆದರೆ ಸ್ವಾಗತ ಮಾಡಬೇಕಾದ್ರೆ ನಮ್ಮ ತಾಲೂಕಿನ ಹಿರಿಯ ನಾಯಕರುಗಳು ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಇದ್ದಾರೆ ಅವರಿಗೆಲ್ಲ ಒಂದು ಕ್ಯೂ ಮಾತು ತಿಳಿಸಿ ನೋಡಪ್ಪ ಪಕ್ಷದ ಸಂಘಟನೆ ಮಾಡೋಕ್ಕೆ ನಮಗೆ ಸುದೃಢಕ್ಕೆ ಬಲ ಬೇಕಾಗಿದೆ ನೋಡಿ ನಮ್ಮ ಕ್ಯಾಂಪ್ ಆಫೀಸಲ್ಲಿ ಮೀಟಿಂಗ್ ಕರಿತಾ ಇದ್ವಿ ನಿಮ್ಮ ತಾಲೂಕು ಪಕ್ಷದ ಕಚೇರಿಯಲ್ಲಿ ಎಲ್ಲೂ ಬರಬೇಕು ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡಿದರೆ ನಾವೆಲ್ಲ ಸಂತೋಷ ಪಡುವಂಥ ಸುದ್ದಿನೇ ಇವಾಗ ಏನಾಗಿದ್ವಿ ಕೆಂಗಣ್ಣಗಾಗಿದ್ದೀವಿ ಅಳಬರನ್ನ ನಾವು ಎಕ್ಸಾಂಪಲ್ ವೈ ಎಂ ರೆಡ್ಡಿ ಇರ್ಬೋದು ದಂಸಮ್ ತಮ್ಮಣ್ಣ ಇರ್ಬೋದು ನಮ್ಮ ರಘುನಾಥ್ ರೆಡ್ಡಿ ಇರ್ಬೋದು ನಮ್ಮ ಐದಾಪುರ ಜಯರಾಮ್ ರೆಡ್ಡಿ ಇರ್ಬೋದು ಇನ್ನು ಮಹಾಮಹಾ ನಾಯಕರು ಕೆಲವರೆಲ್ಲ ತಟಸ್ಥವಾಗಿದ್ದಾರೆ ಯಾಕೆ ಅಂದರೆ ಅವ್ರನ್ನ ಕಡೆಗಣಿಸಿದ್ದಾರೆ ಯಾಕೆ ಕಡೆಗಣಿಸಿದ್ದಾರೆ ಅಂದರೆ ಅವ್ರು ಮಾಡಿದ ಸಣ್ಣ ತಪ್ಪು ಮಹಾ ತಪ್ಪು ಯಾರೂ ಮಾಡಿಲ್ಲ ಮಹಾ ತಪ್ಪು ಅಂದರೆ ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ನಮ್ಮನ್ನು ಅವಿವಣೆಗೆ ಮಾತಾಡೋದಿಲ್ಲ ಅವರಷ್ಟಕ್ಕೂ ತಟಸ್ಥಾಗಿದೆ ಅಂಥವ್ರನ್ನ ನಾವು ಕೈ ಬಿಟ್ಟುಬಿಟ್ಟು ಹೊಸ ನೀರು ಬಂತು ಅಂತ ಹಳೆಯ ನೀರನ್ನೆಲ್ಲ ಟ್ಯೂಬಲ್ಲಿ ಬಿಟ್ಬಿಟ್ಟು ಬಿಟ್ಬಿಡ್ತಾ ಇದ್ದರೆ ಹೊಸ ನೀರು ಅವರು ಎಷ್ಟು ದಿವಸ ಇರ್ತಾರೆ ಅವರು ಒಂದು ದಿವಸ ಹಳೆ ನೀರು ಹಾಕ್ತಾರೆ ಇದನ್ನು ನಾವು ಕಡೆಗಣಿಸ್ಬಿಟ್ಟು ಅದಲ್ದಿರ ಏನು ಅಂದರೆ ಇಲ್ಲಿ ಅಹಿಂದ ವರ್ಗದ ಜನ ಸುಮಾರು 78 ಉಪಜಾತಿಗಳಿದೆ ಇಲ್ಲಿ 78 ಉಪಜಾತಿಗಳನ್ನು ಸಹ ನಮ್ಮ ಆಲಂಗೂರು ಶ್ರೀನಿವಾಸ್ ಇರ್ಬೋದು ಎಣ್ಣೆಸರಿ ಅವರು ಶಾಸಕರಾಗಿ ಮಂತ್ರಿಯಾಗಿರ್ಬೋದು ಅವರು ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ರು ಹೆಂಗೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ವರ್ಗದವ್ರನ್ನು ಕೇಳಿಡ್ಕೊಂಡು ಅವ್ರ ತಕ್ಕ ಮಟ್ಟಿಗೆ ಸ್ಥಾನಮಾನಗಳನ್ನು ಕೊಟ್ಕೊಂಡು ಒಬ್ಬನ ಪಂಚಾಯತಿ ಮೆಂಬರು ಒಬ್ಬನ ಪಂಚಾಯತಿ ಪ್ರೆಸಿಡೆಂಟು ಒಬ್ಬನ ಆರ್ ಎಮ್ ಸಿ ಡೈರೆಕ್ಟ್ರು ಒಬ್ಬನ ಎ ಪಿ ಎಂ ಸಿ ಡೈರೆಕ್ಟ್ರು ಇಂಥ ಸಕ್ರಿಯವಾಗಿರೋದನ್ನು ಕೊಡ್ತಾ ಇದ್ರು ಈಗ ಇರೋ ಪರಿಸ್ಥಿತಿ ಬೇರೆ ನಾವೇ ನಾನೇ ನಮ್ಮದು ಅನ್ನೋದು ಬಂದ್ಬಿಟ್ಟಿದೆ ಇವಾಗ ಅಹಿಂದ ವರ್ಗದವರಿಗೆ ಪಕ್ಷದಲ್ಲಿ ಯಾವುದೇ ಥರ ಸ್ಥಾನಮಾನ ಇಲ್ಲ ಮಾನ್ಯ ಕುಮಾರಣ್ಣವ್ರಿಗೆ ಸುಮಾರಸಲ್ಲಿ ನಾವು ಹೋಗಿ ಕ್ಯೂ ಮಾತಾಡಿದ್ವಿ ನೋಡಿ ನಾವು ಅಹಿಂದ ಮತಗಳು ಇಷ್ಟಿದೆ ಅಹಿಂದ ವರ್ಗದವರು ಸ್ವಲ್ಪ ನಮ್ಮ ಪಕ್ಷದ ಮೇಲೆ ಸ್ವಲ್ಪ ಕೆಂಗಣ್ಣಿದೆ ಅವನ್ನು ಮನವೊಲಿಸಲು ಯಾವುದೋ ಒಂದು ಸ್ಥಾನಮಾನ ಕೊಡಿ ಅಂದರೆ ಇಷ್ಟುವರೆಗೂ ಸ್ಥಾನಮಾನ ಕೊಟ್ಟಿಲ್ಲ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲಾಗಲಿ ಎಲ್ಲೇ ಆಗಲಿ ಒಬ್ಬ ಅಹಿಂದ ನಾಯಕನ ಬೆಳೀತಾ ಇದ್ದಾನೆ ಅಂದರೆ ಸಹಿಸುವಂಥ ಜನ ಇಲ್ಲ ಇಲ್ಲಿ ಯಾವುದೇ ಪಕ್ಷದಲ್ಲಿ ಆಗಿರ್ಬೋದು ಇವಾಗ ರಾಷ್ಟ್ರೀಯ ಪಕ್ಷದಲ್ಲಿ ಆಗಿರ್ಬೋದು ಪ್ರಾಂತೀಯ ಪಕ್ಷದಲ್ಲಿ ಇರ್ಬೋದು ಯಾವುದೇ ಪಕ್ಷದಲ್ಲಿ ಇರ್ಬೋದು ಯಾಕೆ ಹೆಂಗಣ್ಣಾಗ್ತಾ ಇದ್ದೀವಿ ಏನು ಕಾರಣ ಅಂದರೆ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಇದನ್ನು ಸಂಶೋಧನೆ ಮಾಡೋಕ್ಕೆ ಹೋಗ್ತಾ 35 ವರ್ಷ ಆಗೋಯ್ತು ಇನ್ನು ನಾವು ಸಂಶೋಧನೆ ಮಾಡೋಷ್ಟು ಶಕ್ತಿನೂ ನಮಗಿಲ್ಲ ಸಂಶೋಧನೆ ಮಾಡೋಷ್ಟು ಹೋದರೆ ನಮ್ಮ ನಡೆಯೋಕ್ಕೂ ಯಾರು ಬೇರೆ ಜನ ನನ್ನ ಹತ್ರ ಇಲ್ಲ ಜನ ಇವಾಗ ಅಂಥ ಕಾಲದಲ್ಲಿ ಅಹಿಂದ ಸಂಘಟನೆಗೋಸ್ಕರ ಒತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಲಾಸ್ಟಲ್ಲಿ ಏನು ಸೋತಿದ್ರು ಅಭ್ಯರ್ಥಿ ಸಮೃದ್ಧಿ ಮಂಜುನಾಥವ್ರಿಗೆ ಸುಮಾರು ಕ್ಯೂ ಮಾತಾಡಿದ್ರು ನೋಡಿ ಅಹಿಂದ ವರ್ಗದವರು ಸುಮಾರು ಜನ ಇಲ್ಲಿ ಮುನಿಸ್ಕೊಂಡಿದ್ದಾರೆ ಮೊದಲು ಸಕ್ರಿಯವಾಗಿದ್ದರು ನಮ್ಮ ಪಕ್ಷದಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸೋಣ ಅಂದರೆ ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ ಯಾರೋ ಒಬ್ಬ ಲೀಡ್ರು ನಾಯಕನು ನಮ್ಮ ಏನೋ ಒಂದು ಬಲಿಷ್ಠವಾದ ಜನಾಂಗ ಇದೆ ಅಂತ ಹೇಳ್ಬಿಟ್ಟು ಅವರಿಂದೇ ಹೋಗ್ತಾ ಇದ್ದಾರೆ ಹೊರತು ನಮ್ಮ ಸಣ್ಣ ಪುಟ್ಟ ಜನಾಂಗದ ಹಿಂದ್ಗಡೆ ಯಾವತ್ತೂ ಯಾವ ನಾಯಕರು ಬಂದು ನಿಂತ್ಕೊಳ್ತಾ ಇಲ್ಲ ನಮ್ಮ ಕಾಡಿನಲ್ಲಿ ನಾಗರಾಜ್ ಅವರು ಪಾಪ ಸದೃಢವಾಗಿ ಪಕ್ಷಕ್ಕೆ ಅಧ್ಯಕ್ಷರವರು ಅವ್ರನ್ನೆಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗೋಣ ಅಂತ ಅವ್ರಿಗೆ ಆಸೆ ಆದರೆ ಅವ್ರು ಕೂಡ ಕಡಿವಾಣ ನಮ್ಮ ಆಲಂಗೂರು ಶಿವಣ್ಣ ಅವರು ಅಷ್ಟೇ ಎಲ್ಲ ಜನಾಂಗದವ್ರನ್ನು ಕೈಯಲ್ಲಿ ಹಿಡ್ಕೊಂಡು ಕಷ್ಟನೋ ಸುಖನೋ ಅವ್ರ ಹತ್ರ ಇರ್ತೋ ಇರ್ತಾ ಇಲ್ಲೋ ಇರ್ಬೋದು ಏರುಪೇರುಗಳು ಎಲ್ಲ ಯಾರೋ ರಾಜಕೀಯವಾಗಿ ಬಂದು ಮುಖಾಮುಖಿ ಮತ್ತೆ ಮಾತಾಡಿರ್ಬೋದು ಅಕಸ್ಮಾತ್ ಹೋಗಿರ್ಬೋದು ಅದೆಲ್ಲ ಕಾಮನ್
अंत नायक नम आलंगूर शिवण्ण शिवण्ण काड़े नागराजु नम के शंकर हिरी इन मस्तदेव राजकीय नम जनता पक्ष मूलधारवरे ना यू तो चतार इतना चतार एवरीवर्गू इवत नम पक्षली अहिंद वर्ग स्थानमान कोीरा को ना बेदे सहित ना राजकीय स्थानमान बेदू चुनाव सार्वजनिक सार्वत्रिक चुनाव बंदा टू ए कैटगरी बंदा ऐन केतर इवर आर्थिकवा सदृढ़ा इवन इन ओट से इवर जाति इन ओटिद मुनूर ओटिद अंत बेरवर्ग मन हाक नोड़ता वर्तु सक्रिय राजण मू निष्ठ राजण मे इवर स्थानमान वंचस्तर इदरल्ली नम्म अभ्यर्थी समृद्धि मंजुनाथ यहा तर तपल अड्डदारी तपंत नायक बंद सेरको अड्डदारी तप्ता दयवर मनवी मीन निम्म चुनाव एस्ट मुख्यनो नम अस्तिव अस्टे मुख्य नम स्वाभिमान सहसको स्वाभिमान मरतुबिटू यारो हिंदे हो यारो कमांडिंग कमांडिंग हिंदे बिलांगसलो नम जायमानदल बंद ना मोदी रेवल्यूशन राशि मुख्यमंत्री बंदो बंडे तले उड़दे होते तले होते गो बंडे पुड़ोल गुत नमें तले उड़ी याके नम नम जायमान अंत नम अहिंद जायमान अंत ना बगेट इटक बगेट राजकीय ना यदे आगे स्वाभिमान धक्के बंतु तक बहिंग सार्वजनिक मुदे नाबड़ते ना बहिंग माता इवत बेरवर्गकाश अहिंद वर्ग अवकाश इला केतर मनुष्य केतने एनुनि ओटलो इन ओटल तालूक अंत इनोबन केतर अंदर सक्रिय मूवत वर्ष तनु मन धन और मन दौर्जन मेलोगद दौर्जन कवकाश इलावत दिन तुम ना नो विमर्शन हेल्ता ना कुमारण्ण हत्र होते कुमारण्ण हत्र सब्जेक्ट इतने अहिंद वर्ग के लिए स्थान जिलेली तालूक मटदल यहा स्थानमान नमेंगे याक निम जो नावी इला अंतर ना सत्य पक्ष कॉट हाको होती ना मन नावि ಇದು ನಮ್ಮ ಅವಲ ಏನಂದ್ರೆ ನಮ್ಮ ಪಕ್ಷದಲ್ಲಿ ಅಹಿಂದ ವರ್ಗಗಳಿಗೆ ಸ್ಥಾನಮಾನ ಇಲ್ಲ ತಾವು ಸಕ್ರಿಯವಾಗಿ ಇಷ್ಟು ದಿನ ಇಷ್ಟು ವರ್ಷ ಕಾಣಿಸಿಕೊಂಡಿದ್ರಿ ಈ ವಿಧಾನಸಭಾ ಚುನಾವಣೆ ಕಳೆದ ನಂತರ ಕೂಡ ತಾವು 4 ವರ್ಷನೂ ನಾವು ನೋಡಿದಂಗೆ ಸಕ್ರಿಯವಾಗಿ ಜೆಡಿಎಸ್ ಪಕ್ಷದಲ್ಲಿ ಮುಳಬಾಲ ತಾಲೂಕಲ್ಲಿ ಇದ್ದೆ ಇತ್ತೀಚೆಗೆ ಈ ಬೆಳವಣಿಗೆ ಆಗಕ್ಕೆ ಕಾರಣ ಏನು ಬೆಳವಣಿಗೆ ಕಾರಣಕ್ಕೆ ನೆಗ್ಲಿಜೆನ್ಸ್ ಆಫ್ ಕಮಿಟಿ ಒಂದು ಕಮಿಟಿ ಅಂತ ಇರುತ್ತೆ ಅಲ್ಲಿ ಎಲ್ಲ ಜನಾಂಗದವರು ಇರ್ತಾರೆ ಎಲ್ಲಾದ ಒಂದು ವೇದಿಕೆಯ ಮೇಲೆ ಕಾಣಿಸಬೇಕು ಅಂದ್ರೆ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ ನಮ್ಮವನು ಇದ್ದಾನ ವೇದಿಕೆಯ ಮೇಲೆ ನಮ್ಮವರು ಇದ್ದಾರಾ ನಮ್ಮನ್ನ ಒಳ್ಳೆ ಬೇಸವರು ಇದ್ದಾರಾ ಅಂತ ನೋಡ್ತಾರೆ ಎಲ್ಲಾ ನೀವೇ ಇದ್ದಾಗ ಸೋತ್ರು ವೇದಿಕೆಯ ಮೇಲೆ ನೀವೇ ಇರಬೇಕು ಗೆದ್ರು ನೀವೇ ಇರಬೇಕು ಅಹಿಂದ ವರ್ಗದವರು ಸೋತ್ರು ಅವರು ಮೂಲೆ ಗುಂಪಾಗಿರ್ತಾನೆ ಗೆದ್ರು ಕೆಳಗೆ ಇರಬೇಕು ಅಹಿಂದದವನು ದಲಿತರು ಇಲ್ಲ ಮೈನಾರಿಟೀಸ್ ಗೆದ್ದಾಗೆಲ್ಲಾದರೂ ಸ್ಟೇಜ್ ಮೇಲೆ ಕೂರಿಸಿದ್ರೆ ಅವನಿಗೆ ಏನ ಸ್ಥಾನಮಾನ ಇದ್ದರೆ ಮಾತ್ರ ಏನು ಒಂದು ಪ್ರೋಟೋಕಾಲ್ ಇರಬೇಕು ಅವನಿಗೆ ಪ್ರೋಟೋಕಾಲ್ ಇಲ್ಲ ಅಂದ್ರೆ ಅವನಿಂದೇನೆ ಇರಬೇಕು ಯಾದಲ್ಲಿ ನೀವು ನೋಡಿದ್ರೆ ಮೀಡಿಯಾದಲ್ಲಿ ಎಲ್ಲಿ ಕಳಿಸಿದ್ರು ಇವಿಷ್ಟು 600 ಬಸ್ ಬಿಟ್ರು ಸಮೃದ್ಧಿ ಮಂಜುನಾಥ್ ಅವರು ಎಲ್ಲಾದರೂ ಬ್ಯಾಕ್ವರ್ಡ್ಸ್ ಇನ್ನೊಬ್ಬ ಮೈನಾರಿಟೀಸ್ ಇನ್ನೊಬ್ಬ ದಲಿತರು ಎಲ್ಲಾದರೂ ಬಸ್ಗಳು ಪೂಜೆ ಮಾಡಿ ಆಶೀರ್ವಾದ ನೋಡಿದ್ರಾ ನೀವು ಎಲ್ಲಾದರೂ ಇದಲ್ಲ ನಿಮ್ಮಲ್ಲಿ ನಾನೇ ಕ್ವೆಶ್ಚನ್ ಮಾಡ್ತೀನಿ ಎಲ್ಲಾದರೂ ನೋಡಿದ್ರಾ ನೀವು ನಾನು ಹೇಳ್ತಾ ಇರೋದು ಅಹಿಂದ ವರ್ಗಗಳಿಗೆ ಈಗ ಅಧ್ಯಕ್ಷರು ಕಾಡೆಪ್ಪನ ನಾಗರಾಜ್ ಇದ್ದಾರೆ ಸೆಕ್ರೆಟರಿನು ರಘುಪತಿ ರೆಡ್ಡಿ ಇದ್ದಾರೆ ಇನ್ನೊಬ್ಬ ಬಂದು ಮುಸಾಮ್ ಗೌಡ್ರು ಇದ್ದಾರೆ ಇನ್ನೊಬ್ಬರು ಬಂದು ಯಾರೋ ಇದ್ದಾರೆ ಬಾಕ್ತಾರರು ಅಹಿಂದ ವರ್ಗಕ್ಕೆ ನೀವೇ ಯೋಚನೆ ಮಾಡಿ ಅಹಿಂದ ವರ್ಗಗಳಿಗೆ ಎಲ್ಲಿದೆ ಜಾಗ ಸ್ಥಾನಮಾನ ಯಾವುದೋ ಒಂದು ಸ್ಥಾನ ಪಲಟಣೆ ಮಾಡಿ ಕೊಡಬಹುದಾಗಿತ್ತಲ್ಲ ಜಿಲ್ಲಾಧ್ಯಕ್ಷರ ಮಟ್ಟದಲ್ಲಿ ಮಾಡಿ ಜಿಲ್ಲಾಧ್ಯಕ್ಷರು ವೆಂಕಶಿವಾರೆಡ್ಡಿ ಕಾರ್ಯಾಧ್ಯಕ್ಷರು ಬಂಕಲ್ಲಿ ನಟರಾಜು ಇನ್ನೊಬ್ಬರು ಬಂದು ಇನ್ನೊಬ್ರು ಹಂಗಾದ ಅಹಿಂದ ಆದವರು ಎಲ್ಲಿದ್ದಾರೆ ಅಹಿಂದ ಕಣ್ಗಣಿಸ್ತಾ ಇದ್ದಾರಲ್ಲ ಕಣ್ಣಲ್ಲಿ ನೋಡ್ತಾ ಇದ್ರಲ್ಲ ಅಹಿಂದ ಕಣ್ಗಣಿಸ್ತಾ ಇರೋದು ನಗರ ಘಟಕ ಅನ್ನೋದು ನಾಂಕೋಸ ಅಧ್ಯಕ್ಷರದು ಎಲ್ಲ ಎಲ್ಲ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆಡಿಎಸ್ ನಗರ ಅಧ್ಯಕ್ಷರು ಅಂದ್ರೆ ಏನು ಇಲ್ಲಿನಪ್ಪ ನಂಬರ್ ಒಬ್ರು ಅಂತ ಓಟ್ ಓಟ್ ಕೋಸ ಹಾಕೊಳ್ಳೋದು ಪಾಪ ಅಷ್ಟೇ ಅವರು ಇನ್ನು ಅವ್ರನ್ನ ಯಾವ್ದ್ರಲ್ಲಿ ಬೇರೆ ಬಳಿಲಿ ನೀವು ಸ್ಟೇಟ್ ಕಂಪ್ನಿ ಕರ್ಕೊಂಡು ಹೋಗ್ತಾರೆ ಇವ್ರನ್ನ ನಗರಾಧ್ಯಕ್ಷರು ಅನ್ನೋದು ಬಂದಿರೋದು ಯಾವ ವರ್ಷದಿಂದ 94 ನಗರಾಧ್ಯಕ್ಷರು ಇರ್ತಾರ 2004 ಅಲ್ಲಿ ಇತ್ತ ನಗರಾಧ್ಯಕ್ಷರು ಅಂತ
ಯಾವತ್ತಿಲ್ವೆ ನಮ್ಮನ್ನು ಸಂತೃಪ್ತಿ ಪಡಿಸೋಕೆ ನಾಮಕಾಸ ಸಂತೃಪ್ತಿ ಪಡಿಸೋಕೆ ಹಿಂದೆ ಬ್ಯಾಕ್ವರ್ಡ್ಸ್ ನ ನಾಮಕಾಸ ಸಂತೃಪ್ತಿ ಯಾಕಂದ್ರೆ ಟೌನ್ ಅಲ್ಲಿ ಸ್ವಲ್ಪ ಬ್ಯಾಕ್ವರ್ಡ್ಸ್ ಇದ್ದೀವಿ ಬ್ಯಾಕ್ವರ್ಡ್ಸ್ ಇದ್ದಾರೆ ಮೈನಾರಿಟಿಸ್ ಇದ್ದಾರೆ ಅವರಿಗೆ ಸುಮ್ಮನೆ ಸಂತೃಪ್ತಿ ಮಾಡ್ಸೋ ತೃಪ್ತಿ ಮಾಡ್ಸೋಕೆ ನಾಮಕಾಸ ಪಟೇಲ್ ನಾಮಕಾಸ ರಬ್ಬರ್ ಸ್ಟಾಂಪ್ ಪೋಸ್ಟ್ ಅದು ಸರ್ ಈಗ ಚುನಾವಣೆ ವರ್ಷದಿಂದ ಯಾರು ಯುವಕರಿದ್ದಾರೋ ಯಾರು ಬೇರೆ ಪಕ್ಷದವರಿದ್ದಾರೋ ಅವ್ರನ್ನ ಸೆಳೆಯೋದು ಅದೊಂದು ರಾಜಕೀಯ ತಂತ್ರನೇ ತಾನೆ ಹೌದು ನಮ್ಮ ಮನೆಗೆ ಸೊಸೆ ತರಬೇಕು ಅಂದ್ರೆ ಕೂಡ ಗುಣ ಗಣ ರೂಪ ಎಲ್ಲ ನೋಡ್ತೀವಿ ಇವಾಗ ಆರ್ಥಿಕವಾಗಿ ನೋಡ್ತಾರೆ ಕರೆಕ್ಟಾ ಒಂದಿಲ್ಲ ಅಂದ್ರೂ ಒಂದಿರಲೇಬೇಕು ಹೌದಾ ಎಲ್ಲಾನೂ ಫೇಲ್ಯೂರ್ ಆದವನು ಕರ್ಕೊಂಡ್ಬಂದು ಏನು ಮಾಡ್ತೀನಿ ನೀನು ಗುಣಾನೂ ಇಲ್ಲ ಗಣಾನೂ ಇಲ್ಲ ರೂಪಾನೂ ಇಲ್ಲ ಆರ್ಥಿಕವಾಗಿಲ್ಲ ಅಂದಾಗ ಏನು ಮಾಡ್ತೀನಿ ತಗೊಂಡ್ಬಂದು ಏನು ಮಾಡ್ತೀನಿ ನೀನು ಅಂತವ್ರು ಯಾರಿದ್ದಾರೆ ನೀವು ಮೀಡಿಯಾದಲ್ಲಿ ಹೇಳಬೇಕು ನಮ್ಗೆ ಇವಾಗ ನಮ್ಮ ನಮ್ಮ ಪಕ್ಷ ಸದೃಢವಾಗಿರೋಂಥ ಪಕ್ಷದಲ್ಲಿ ಭೇದ ಭಾವ ತರಿಸ್ತಾರದು ಯಾರು ನಾವು ಇಷ್ಟು ದಿವಸ ಏನಾದರೂ ಭೇದ ಭಾವ ಯಾವ್ದಾದ್ರು ಮೀಡಿಯಾ ಮಂದಿ ಮುಂದೆ ಬಂದಿದ್ದೀನಿ ನಾನು ನಮ್ಗೆ ಎಷ್ಟೇ ಕಷ್ಟ ಸುಖಗಳಾದರೂ ಮೀಡಿಯಾ ಮಂದಿ ಬಂದಿಲ್ಲ ನಮ್ಗೆ ನೋವು ನೋವು ತಾಳಿದ ನಮ್ಮ ಹೈಕಮಾಂಡ್ಗೆ ವಾತ್ಸಲ್ಯ ಹೇಳಿದ್ದೀವಿ ಇದು ನಮ್ಮನ್ನು ಒಂಥರ ಸೈಡ್ ಲೈನ್ ಸೈಡ್ ಲೈನ್ ಹೆಂಗೆ ಅಂದರೆ ನಾವೆಲ್ಲ ಒಂಥರ ಅಹಿಂದ ಬೇಸಿಕ್ ಮಾಡ್ಕೊಳ್ತೀವಿ ಅಂತ ಸರ್ ಯಾವುದೇ ಒಂದು ಪಕ್ಷದ ನಿರ್ಧಾರಗಳು ಮತ್ತೆ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಚರ್ಚಿಸುವಂತದ್ದು ಒಂದು ಕಾರ್ಯಕಾರಿಣಿ ಇದಿರುತ್ತೆ ಕಾರ್ಯಕರ್ತರು ಎಲ್ಲರೂ ಸೇರಿಸಿ ಯಾರನ್ನ ಮಾಡಬೇಕು ಎಲ್ಲರ ಒಪ್ಪಿಗೆ ಮೇರೆಗೆ ಅದನ್ನ ಸೇರಿಸುವ ಆತರ ಏನಾದರೂ ನಡೀತಾ ಇದೆಯಾ ಇಲ್ವಾ ಎಲ್ಲಿ ಇವಾಗ ಸೇರ್ಪಡೆ ಕಾರ್ಯಕ್ರಮ ಆಗ್ತಾ ಇದೆ ಕರೆಕ್ಟಾ ನಿಮ್ಮೆಲ್ಲ ಗೊತ್ತಿದೆ ಸೇರ್ಪಡೆ ಕಾರ್ಯಕಾರಣ ಸಮಿತಿಯಲ್ಲಿ ಇರೋ ಸಬ್ಜೆಕ್ಟ್ ಕಾರ್ಯಕಾರಣ ಸಮಿತಿಯಲ್ಲಿ ಇಂಥ ಕ್ಷೇತ್ರ ಇಂಥ ಭಾಗದಿಂದ ಇಂಥ ನಾಯಕರು ನಮ್ಮ ಪಕ್ಷ ಸೇರಲು ಇಷ್ಟೇ ಇದ್ದಾರೆ ಯಾರಾದರೂ ನಿಮ್ದು ಆಕ್ಷೇಪಣೆ ಇದೆಯಾ ಏನಾದರೂ ಆಕ್ಷೇಪ ಕಂಡೀಷನ್ನಲ್ಲಿ ಏನು ತಗೋಬೇಕಾ ಅಂತ ಯಾವುದು ಕಮಿಟಿಯಲ್ಲಿ ಯಾವತ್ತು ಸಬ್ಜೆಕ್ಟ್ ಇಟ್ಟಿಲ್ವಲ್ಲ ಸರ್ ಇದು ಅಸಮಾಧಾನ ನಿಮ್ಮ ಒಬ್ಬರದೇನಾ ಇಲ್ಲಾಂದ್ರೆ ನಿಮ್ಮ ಇನ್ನು ಇವಾಗ ನಾವು ಮೊಟ್ಟ ಮೊದಲಿಗೆ ಒಳ್ಳೆ ದಿನ ನೋಡಿ ಸ್ಟಾರ್ಟ್ ಮಾಡಿದ್ದೀವಿ ಈ ಅಸಮಾಧಾನವನ್ನು ತೋಡ್ಕೊಳ್ಳೋಕೆ ಕೆಲವರಿಗೆ ಅಂಜಿಕೆ ಕೆಲವರಿಗೆ ನಾಚಿಕೆ ಕೆಲವರಿಗೆ ಪಕ್ಷದ ಬಗ್ಗೆ ಆಲೋಚನೆ ನಾವು ಪಕ್ಷದ ಬಗ್ಗೆ ಆಲೋಚನೆ ಚೆನ್ನಾಗೇ ಮಾಡಿದ್ದೀವಿ ಪಕ್ಷವಾಗಿ ಯಾವುದೇ ಡ್ಯಾಮೇಜ್ ಮಾಡೋಕ್ಕೆ ನಾವು ಇಷ್ಟಪಡಲ್ಲ ಆದರೆ ಇರೋವಂಥ ದೋಷಗಳನ್ನ ಈ ಮೀಡಿಯಾ ಮೂಲಕ ಬುದ್ಧಿ ಬರುತ್ತೆ ಅಂತ ತಿದ್ದುಪಡಿ ಮಾಡ್ಕೊಳ್ತಾರೋ ಅಂತ ಒಂದು ಆಸೆ ಆಸೆ ಇಲ್ಲ ಅಂದಮೇಲೆ ಅವ್ರ ದಾರಿ ಯಾವ್ದು ನಮ್ಮ ದಾರಿ ನಮ್ದು ಹಾಗಾದ್ರೆ ಈಗ ಲಾಸ್ಟ್ ಟೈಮ್ ಕೆಲವು ಮತಗಳಿಂದ ಅಂತರದಿಂದ ಸೋತಿದ್ದೀರಾ ಜೆಡಿಎಸ್ ಪಕ್ಷ ಈಗ ಬೇರೆಯವರು ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೊಳ್ಳೋದು ಪಕ್ಷಕ್ಕೆ ಒಳ್ಳೇದ ಕೆಟ್ಟದ ನಿಮ್ಮ ಪ್ರಕಾರ ಅವರು ಪಕ್ಷಕ್ಕೆ ಬಳಸ್ಕೋಬಾರ್ದು ಅಂತ ಹೇಳ್ತಾ ಇದ್ದಲ್ಲ ನಾನು ಹೇಳ್ತಾ ಇರೋದು ಚೆನ್ನಾಗಿ ಅರ್ಥ ಪಕ್ಷಕ್ಕೆ ಬಳಸ್ಕೋಬಾರ್ದು ಯಾರೇ ಬಂದ್ರು ಒಂದು ಓಟು ಬಂದ್ರೆ ಒಳ್ಳೇದೇ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಆದರೆ ರೀತಿ ವಿಧಿವಿಧಾನಗಳು ಹೆಂಗಿರ್ಬೇಕು ವಿಧಿವಿಧಾನಗಳು ಹೆಂಗಿರ್ಬೇಕು ಯಾರೋ ಒಬ್ಬ ಅಹಿಂದ ನಾಯಕನ ಬಂದ್ರೆ ಮಾತ್ರ ನಿನಗೊಂದು ಗಾರ್ಲ್ಯಾಂಡ್ ಹಾಕ್ಬಿಟ್ಟು ದಾರಿಯಲ್ಲಿ ಒಂದು ಗಾರ್ಲ್ಯಾಂಡ್ ಹಾಕ್ಬಿಟ್ಟು ಮೈನಾರಿಟಿ ಅನ್ನೋ ದಲಿತನೋ ಬಂದ್ಬಿಟ್ಟು ಒಂದು ಗಾರ್ಲ್ಯಾಂಡ್ ದಾರಿಯಲ್ಲಿ ಹಾಕ್ಬಿಟ್ಟು ಒಂದು ಚೆಲ್ಲ ಕುಪ್ಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಂದ್ಬಿಡ್ಬೋದು ಆದರೆ ಒಬ್ಬ ಯಾರೋ ಒಬ್ಬ ಮೇಲೆ ಹೋಗಿದ್ದವರು ಬಂದಾಗ ಮಾತ್ರ ಅವ್ರಿಗೆ ರೆಡ್ ಕಾರ್ಪೆಟ್ ಆಗಿ ಸಾಗುತ್ತಾರ ಸಮುದಾಯ ದೊಡ್ಡದಿರುತ್ತಲ್ಲ ಹಂಗಾದ್ರೆ ಅಹಿಂದ ಸಮುದಾಯ ಎಲ್ಲ ತಮ್ಮ ಸಮುದಾಯಕ್ಕಿಂತ ದೊಡ್ಡದು 78 ಉಪಜಾತಿಗಳಿದೆ 78 ಉಪಜಾತಿಗಳು 70% ಆಫ್ ವೋಟ್ಸು ಮುಳುಬಾದಲ್ಲಿ 2,08,000 ವೋಟಲ್ಲಿ ನಾವು 1,55,000 ವೋಟ್ ಇದ್ದೀವಿ ಮೈನಾರಿಟಿಸು ದಲಿತರು ಅಹಿಂದದವರು ಹಾಗಾದ್ರೆ ಈ ಸುದ್ದಿ ನೋಡಿದ ತಕ್ಷಣ ಅಹಿಂದ ಮತಗಳು ಹಿನ್ನಡೆ ಆಗೋ ಸಾಧ್ಯತೆ ಇದೆಯಾ ಜೆಡಿಎಸ್ಗೆ ಅದನ್ನು ಸರಿ ಮಾಡ್ಕೊಂಡ್ರೆ ಸರಿ ಸರಿ ಮಾಡ್ಕೊಳ್ಳಿಲ್ಲ ನಾವು ಸಂಘಟನೆ ಮಾಡ್ತೀವಿ ನೀವು ನಿನಗೆ ನನಗೆ ಅವಮಾನ ಆದಾಗ ನನಗೆ ಅವಮಾನ ಅಂತ ತಿಳಿಸಿದಾಗ ನಾನು ನನ್ನ ವರ್ಕೌಟ್ ನಾನು ಮಾಡಲೇಬೇಕು ಈ ಅಸಮಾಧಾನ ಹಿಂಗೆ ಶಮನ ಆಗಿಲ್ಲ ಅಂದ್ರೆ ನಾವು ನಮಗೆ ಅಂತ ನಾಯಕರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಹತ್ರ ಹೋಗ್ತೀವಿ ನಮಗೂ ಅಷ್ಟು ಸಂಘಟನೆ ಇದೆ ನಾವು ಕುಮಾರಸ್ವಾಮಿ ಹತ್ರ ಹೋಗ್ತೀವಿ ನಮ್ಮ ಅಳಲನ್ನು ಅವ್ರ ಹತ್ರ ತೋಡ್ಕೊಳ್ತೀವಿ ಈ ಆಲ್ರೆಡಿ ಒಂದ್ಸಲ ಹೇಳಿದ್ದೀವಿ ಬ್ರದರ್ ಬಂದಲ್ರಿ ನಾನು ಎಲ್ಲ ನಾನು ಕ್ಲಿಯರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬ್ರದರ್ ಇಲ್ಲ ಇವ್ರನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಅವ್ರು ಹೇಳೋಕ್ಕೆ ಇಷ್ಟಪಡಲ್ಲ ಸರಿ ಮಾಡ್ತಾರೆ ಅಂತ ಒಂದು ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದರೆ ಮುಂದಿನಿಂದ ನಮಗೂ ಅವ್ರಿಗೆ ಒಡನಾಟ ಚೆನ್ನಾಗಿದೆ ಅವ್ರ ಮನೆಗೆ ಆಗಲಿ ಅವ್ರ ಜೊತೆಗೆ ಪರ್ಸ್ನಲ್ಲಾಗಿ ಹೋಗಿ ಬಂದಿದ್ದೀವಿ ನಾವು ಯಾಕೆ ಅಂದರೆ ಎಲ್ಲಿ ಸಮೃದ್ಧಿ ಮುಂದಿನ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವ್ರನ್ನ ಅಡ್ಡದಾರಿಸಿ ತಿಳ್ಕೊಂಥ ನಾಯಕರು ಇಷ್ಟು ಸೇವೆ ಅನುಭವಿಸಿಲ್ಲ ಅಲ್ಲಿ ಇಲ್ಲಿ ಹೋಗಿ ಅನುಭವಿಸಿ ಬಂದ್ರಲ್ಲ ಅವರು ಬಂದಾಗಿಂದ ಈ ಅಡ್ಡದಾರಿ ಕೆಲಸ ನಡೀತಾ ಇದೆ ಸರ್ ನಿಮ್ಮ ಚರ್ಚೆ ಪಕ್ಷದ ಅಧ್ಯಕ್ಷರ ಹತ್ರನೂ ಅಭ್ಯರ್ಥಿ ಹತ್ರನೂ ಚರ್ಚೆ ಮಾಡಿದ್ರೆ ಅಭ್ಯರ್ಥಿ ಹತ್ರ ಪ್ರತಿಯೊಂದು ಸಲ ಕೂಡ ನಾನು ನೋಡಪ್ಪ ನಾನು ಬರ್ತಾ ಇದ್ರೆ ನಿನಗೆಲ್ಲೋ ಮೇಲೆ ಹೋಗಿದ್ದವರು ನನ್ನ ಮೇಲೆ ಆರೋಪಗಳು ಮಾಡಿ ನನ್ನನ್ನೆಲ್ಲೋ ಸೈಡ್ ಲೈನ್ ಮಾಡ್ತಾ ಇದೆಯಾ ನಂಗೆ ಅನಿಸ್ತಾ ಇದೆ ನಿನಗೆ ಇಷ್ಟ ಇಲ್ಲ ಅಂದಾಗ ನಾನು ಬರಲ್ಲ ನೀನು ಎಲೆಕ್ಷನ್ ಚುನಾವಣೆ ಮಾಡು ನನ್ನಿಂದ ನಿಂಗೆ ತೊಂದರೆ ಆಗಕ್ಕೆ ಬೇಡ ನೀನು ಎಲೆಕ್ಷನ್ ಮಾಡಪ್ಪ ಅಂತ ಹೇಳಿದ್ದೀನಿ ನಾನು ನಾನೇ ಒಂದು ರಾತ್ರಿ ಹೋಗಿ ಕುಳಿ ಮುಚ್ಚಕ್ಕೆ ಹೇಳ್ತೀನಿ
ಸರ್ ಇದು ಎಚ್ಚರಿಕೆಯ ಸಂದೇಶನಾ ಇಲ್ಲ ಅಂದ್ರೆ ಕಿವಿ ಮಾತ್ರ ಇದು? ಇದು ಎಚ್ಚರಿಕೆ ಸಂದೇಶ ಅಲ್ಲ, ತಿದ್ದುಪಡಿ ಸಂದೇಶ. ತಿದ್ದುಪಡಿ ಮಾಡಿಕೊಳ್ಳಿ, ನಿಮ್ಮ ವರ್ಷನ್ಸ್ ತಿದ್ದುಪಡಿ ಮಾಡಿಕೊಳ್ಳಿ. ತಿದ್ದುಪಡಿ ಮಾಡಿಕೊಳ್ಳದೆ ಇದ್ದ ಪಕ್ಷದಲ್ಲೇ ಮುಂದಿನ ಪರಿಣಾಮಗಳು ನೀವು ನೋಡ್ತೀರಾ. ಸರ್ ಇದೇ ತರ ಶಿವಣ್ಣ ಅವರು ದೊಡ್ಡದಾಗಿ ಮೀಟಿಂಗ್ ಮಾಡಿದ್ರು, ಅವ್ರು ಮಾಡಿದ್ಮೇಲೂ ಈ ತರ ಸರೋಗಿಲ್ಲ, ಅದ್ರ ಬಗ್ಗೆ ತಾವು ನೋಡಿ. ಶಿವಣ್ಣ ಅವರು ಒಳ್ಳೆ ಕುಟುಂಬದಿಂದ ಬಂದಿರೋರು, ದೊಡ್ಡ ನಾಯಕರು. ಅವ್ರ ಅಣ್ಣವರು ಮಂತ್ರಿಗಳಾಗಿದ್ದವರು. ಅವರು ವರ್ಷನ್ ಸಂಗೀತವೋ ನಮ್ಗೆ ಗೊತ್ತಿಲ್ಲ, ಅವ್ರು ಏನು ಬಗ್ಗೆ ಚತಾರ ಎತ್ತಿದ್ರು ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ಅಸಮಾಧಾನ ತೋಳ್ಕೊಳ್ಳಲು ಯಾವುದೋ ಒಂದು ಮುಡಿ ಆಮೇಲೆ ಹೇಳಿರ್ಬೋದು. ಆದರೆ ಪಕ್ಷ ಮೋಸ ಮಾಡಿಬಿಟ್ಟು ಹೋಗ್ಬೇಕು ಅಂತ ಅವರೆಲ್ಲ ಹೇಳಿದಾರ? ಪಕ್ಷದ ಬಗ್ಗೆ ಎಲ್ಲ ಚತಾರ ಎತ್ತಿದ್ದಾರೆ. ನಾನಾದರೂ ಪಕ್ಷದ ಬಗ್ಗೆ ನಾಯಕರುಗಳ ಬಗ್ಗೆ ಚತಾರ ಎತ್ತಾ ಇದ್ದೀನಿ, ಅವ್ರು ಅದು ಎತ್ತಿಲ್ವಲ್ಲ. ಸರ್ ಕೊನೆಯದಾಗಿ ಈ ಸಂದೇಶ ಯಾರಿಗೆ ತಲುಪಬೇಕು ಅಂತ ಬಯಸ್ತೀರಿ? ನಮ್ಮ ಹೈಕಮಾಂಡ್ ಕುಮಾರಣ್ಣನಿಗೆ ತಿಳಿಬೇಕು ಹೋಗ್ಬೇಕಿದು. ನಮ್ಮ ಸಂದೇಶ ಕುಮಾರಣ್ಣಗೆ ಹೋಗ್ಬೇಕು. ಇವಾಗ ಎಲ್ಲರೂ ಅಂತಾರದೇನು, ಇವನು ಒಂದು ಗಾಣಿ ಸಮಾಜಕ್ಕೆ ಸೇರಿದಿರೋನು, ಇವನು ತಾಲೂಕಲ್ಲ ಲೆಕ್ಕ ಮಾಡಿದ 4,000 ಓಟಿಲ್ಲ, ಇವನೇನು ಮಾಡಬಲ್ಲ ಅಂತ. ನಾನು 4,000 ಇದ್ದಿರೋ ಪಂಚಾಯತಿಯಲ್ಲಿ ನನ್ನ ಓಟ್ ನನಗೇ ಇಲ್ಲ. ನಾನು ಅಂಥ ಕಡೆ ಗೆದ್ದು ಬಂದಿರೋನು 3 ಸಲ ನಾನು, ನನ್ನ ಓಟ್ ನನಗೇ ಇಲ್ಲ ಅಂಥ ಕಡೆ 3 ಸಲ ಗೆದ್ದು ಬಂದಿರೋನು ನಾನು. ರಾಜಕೀಯ ಅನ್ನೋದು ಯಾರ ಆಸ್ತಿನೂ ಅಲ್ಲ, ಆಕ್ಸಸ್ ಪ್ರಾಪರ್ಟಿ ಅಲ್ಲ, ಅಧಿಕಾರ ಆಯುಷು ಆರೋಗ್ಯ ಪರ್ಮನೆಂಟ್ ಅಲ್ಲ. ಇದೆಲ್ಲ ಯಾವತ್ತೂ ಶಿರ್ತಾ ಹೋಗೋದು, ಇದು ಪರ್ಮನೆಂಟ್ ಆಗಿ, ಇದು ಪರ್ಮನೆಂಟ್ ಆಸ್ತಿನ ಇದು ಹೇಳಿ. ನಮ್ಮದು ಒಂದೇ ಒಂದು ಅಳಿಲು, ನಮ್ಮ ತಾಲೂಕಿನ ಪಕ್ಷದ ಕಾರ್ಯಕಾರಿಣಿ ಸಮಿತಿಯನ್ನು ಚೇಂಜ್ ಮಾಡಿ ಎಲ್ಲ ಸಮಾಜದವ್ರಿಗೂ ಸ್ಥಾನಮಾನ ಕೊಟ್ಟರೆ ಪಕ್ಷ ಸದೃಢವಾಗಿ ನಡೆಸ್ಕೊಂಡು ಹೋಗಲು ನಮ್ದು ಯಾವುದೇ ಥರ ಅಭ್ಯಂತರವಿಲ್ಲ. ಪಕ್ಷವನ್ನು ಒಂದೇ ಜನಾಂಗದವರು ಸದೃಢವಾಗಿ ನಡೆಸ್ತಾರೆ ಅಂದರೆ ಎಲ್ಲ ಜನಾಂಗದವರು ನಾವು ಒಕ್ಕಳಿಂದ ಎದ್ದೇಳ್ತೀವಿ, ಅದಂತೂ ಸತ್ಯ. ನಮ್ಮ ಸಂಘಟನೆ ಮಾಡೋದು ಗೊತ್ತು, ನಾವು ಸಂಘಟನೆ ಮಾಡ್ತೀವಿ. ಅವರೆಲ್ಲ ಏನು ದೊಡ್ಡ ದೊಡ್ಡದು ಬಿರಿಯಾನಿ ಹಾಕಿ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ನಾವೇನು ಉಳ್ಳಿ ಹಂಗೆ ಬೇಯಿಸ್ಕೊಂಡು ತಿನ್ಕೊಂಡು ಕೂಡ ಪಾರ್ಟಿ ಸಂಘಟನೆ ಮಾಡೋದು ನಮ್ಗೆ ಗೊತ್ತು. ಉಳ್ಳಿ ಬೇಯಿಸ್ಬಿಟ್ಟು ಸಂಘಟನೆ ಮಾಡೋದು ಕೂಡ ನಮ್ಗೆ ಗೊತ್ತು. ಆಲಂಗೂರು ಸೀನ ಅನ್ನೋರು ಅದು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಹೆಂಗೆ ಸಂಘಟನೆ ಮಾಡಬೇಕು. ಅವ್ರ ಮನೆಗೆ ಹೋಗಿ ಎಲೆ ಅಡಿಗೆ ಹಾಕ್ಕೊಂಡು ಅವ್ರು ಕೊಟ್ಟಿದ್ದು ಇಟ್ಟು ಗೊಜ್ಜು ತಿನ್ಕೊಂಡು ಸಂಘಟನೆ ಮಾಡೋದು ನಮ್ಗೆ ಗೊತ್ತು. ನಾವು ಮಾಡ್ತೀವಿ, ನಮ್ಗೆ ಆಸಕ್ತಿ ಇದೆ ಅಷ್ಟೇ. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.